ಸಕೀನಾ ಬೇಗಂ ಅಂತ ನನ್ನ ಹೆಸರು. ಇದು ಇದ್ರ ಬಗ್ಗೆ ನಾನು ಒಂದು ಚುಟ್ಕ ಹೇಳಿ, ನಾನು ಸ್ವತಃ ಬರೆದಿರೋದು ಒಂದು ಚುಟ್ಕ ಹಿಂದಿಯಲ್ಲಿ ಮತ್ತು ಕನ್ನಡದಲ್ಲೂ ಹೇಳಿದ್ದೀನಿ. ಪ್ರಮಾಣಿಸಲು ನಾವೇನು ಕೊಡಬೇಕು, ಪ್ರಮಾಣಿಸಲು ನಾವೇನು ಕೊಡಬೇಕು, ಗುರುತಿಸಲು ಈ ಮಣ್ಣಿನ ಕಣಕಣ ಇದೆ ದೇಹದಲ್ಲಿ, ನೀರು ರಕ್ತವಾಗಿ ಹರಿಯುತ್ತಿದೆ ನರ ನರಗಳಲ್ಲಿ, ಜೀವ ಉಸಿರಾಡುತ್ತಿದೆ ಇಲ್ಲಿಯ ಗಾಳಿಯಲ್ಲಿ, ಗುರುತಾಗಿ ಏನನ್ನು ಕೊಡಲಿ. ಅದೇ ಹಿಂದಿಲಿ ಪೂಚ್ ರಹೇ ಹೋ ಕ್ಯಾ ಹಮಾರಿ ಪೆಹಚಾನ್, ಪೂಚ್ ರಹೇ ಹೋ ಕ್ಯಾ ಹಮಾರಿ ಪೆಹಚಾನ್, ಕ್ಯಾ ಬತಾಯೆ ಅಪ್ನಿ ನಿಶಾನಿ, ಜಿಸ್ಮೇ ಇಸ್ ದೇಶ್ ಕಿ ಮಿಟ್ಟಿ ಕಾ ಹೈ, ಜಿಸ್ಮ್ ಇಸ್ ದೇಶ್ ಕಿ ಮಿಟ್ಟಿ ಕಾ ಹೈ, ರಗ್ ರಗ್ ಮೇ ಹೇ ಯಹಾಂ ಕಾ ಪಾನಿ, ಇನ್ ಹವಾಓಂ ಸೆ ಸಾಂಸೆ ಚಲ್ ರಹಿ ಹೈ, ಅಪ್ನಿ ಬತಾವೋ ಇನ್ಮೇ ಸೆ ಕೌನ್ ಸಿ ದಿ ನಿಶಾನಿ. ಇದು ನಾವು ಭಾರತೀಯರು, ನಮ್ಗೆ ಯಾರು ಹೋಗಿ ಅಂತ ಹೇಳಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ನಾವು ನಮ್ಮ ತಾತ ಮುತ್ತಾತ ಮುತ್ತಜ್ಜ ಎಲ್ಲ ಇಲ್ಲೇ ಹುಟ್ಟಿ ಇಲ್ಲೇ ಮಣ್ಣಾಗಿದ್ದಾರೆ, ನಾವು ಇಲ್ಲೇ ಮಣ್ಣಾಗೋದು, ನಮ್ಮ ಮುಂದಿನ ಪೀಳಿಗೆನೂ ಇಲ್ಲೇ ಮಣ್ಣಾಗೋದು. ಅವ್ರು ಯಾರು ನಮಗೆ ಹೊರಗಡೆ ಹೋಗಿ ಅಂತ ಹೇಳಕ್ಕೆ? ಇದು ಸಿ ಎ ಎನ್ ಆರ್ ಸಿ ಎನ್ ಆರ್ ಪಿ ಇದೆಲ್ಲ ಸುಮ್ಮನೆ, ಇದು ಭಯ ಹುಟ್ಟಿಸೋಕ್ಕೆ ಮಾತ್ರ. ನಮ್ಮ ಹೆಸರು ವಾರ್ಸಿ. ಈ ಪ್ರೊಟೆಸ್ಟ್ ಸ್ಟಾರ್ಟ್ ಆಗಿ 9 ಡೇಸ್ ಆಗಿಬಿಟ್ಟಿದೆ. 9 ಡೇಸಿಂದ ಕಂಟಿನ್ಯೂ ಆಗ್ತಾ ಇದೆ. ಇನ್ನೂ ತನಕ ಈ ಬಿಲ್ ಯಾವಾಗ ರಿಜೆಕ್ಟ್ ಆಗಲ್ಲ ಆವ ತನಕ ನಾನು ಈ ಪ್ರೊಟೆಸ್ಟ್ ಹೆಂಗೆ ನಡೀತಾ ಇರ್ತಾರೆ. ಕ್ಯಾನ್ಸಲ್ ಆಗಲ್ಲ, ಯಾರು ಬಂದ್ರೂ ಕ್ಯಾನ್ಸಲ್ ಆಗಲ್ಲ, ಮೋದಿ ಬಂದ್ರೂ ಕ್ಯಾನ್ಸಲ್ ಆಗೋಣ, ಅಮಿತ್ ಶಾನೂ ಯೋಗಿನೂ, ಬಿಲ್ ಕ್ಯಾನ್ಸಲ್ ಆದ ತಕ್ಷಣ ಈ ಪ್ರೊಟೆಸ್ಟನ್ನು ಕ್ಯಾನ್ಸಲ್ ಆಗುತ್ತೆ. ನಾವು ಕೂತ್ಕೊಂಡಿರೋದು ಸಂವಿಧಾನಕ್ಕೆ, ನಮಗೆ ಇಶ್ಯೂ ಏನು ಬೇಡ. ಇದು ಬಿಲ್ ಕ್ಯಾನ್ಸಲ್ ಆದರೆ ನಮಗೆ ಏನು ಇಲ್ಲ. ಇವರು ಪಾರ್ಲಿಮೆಂಟ್ನಲ್ಲಿ ಕೂತ್ಕೊಂಡು ಇವ್ರ ಮನಸ್ಸಿನಲ್ಲಿ ಏನು ಬರುತ್ತೆ ಆ ಥರ ಮಾತಾಡಿದ್ರೆ ಆಗಲ್ಲ. ಇವ್ರಿಗೆ ಪಾರ್ಲಿಮೆಂಟ್ನಲ್ಲಿ ಕರ್ಕೊಂಡು ಹೋಗಿದ್ದು ಪಬ್ಲಿಕ್, ಅವ್ರಿಗೆ ಪಬ್ಲಿಕ್ಗೆ ಮರೆತುಬಿಟ್ಟಿದ್ದಾರೆ. ಅವ್ರಿಗೆ ಜ್ಞಾಪಕ ಬರಬೇಕು, ಅವ್ರಿಗೆ ಪಾರ್ಲಿಮೆಂಟಲ್ಲಿ ಹೋಗೋಕ್ಕೆ ಟಿಕೆಟ್ ಕೊಟ್ಟಿರೋದು ಪಬ್ಲಿಕ್, ಟಿಕೆಟ್ ಕೊಡೋಕ್ಕೆ ಗೊತ್ತಿದೆ, ತಗೊಳೋಕ್ಕೆ ಗೊತ್ತಿದೆ, ಅವ್ರು ಮರೆತುಬಿಟ್ಟಿದ್ದಾರೆ. ಅವ್ರಿಗೆ ಏನು ಗೊತ್ತಾ, ಅವರು ಅನ್ಎಜುಕೇಟೆಡ್ ಪೀಪಲ್ಸ್, ಅವ್ರಿಗೆ 3 ಜನಕ್ಕೂ ಗೊತ್ತಿಲ್ಲ ಸಂವಿಧಾನ ಅಂತ ಏನು. ಪ್ರೊಫೆಸರ್ ಶಾಕಿರಾ ಖಾನ್ ಎನ್ ಆರ್ ಸಿ ಕ್ಯಾಬ್ ಸಿ ಎ ಎ, ಇದು ನಮ್ಮ ದೇಶನ ಒಡೆಯಕ್ಕೆ ಮಾಡಿರುವಂಥ ಕುತಂತ್ರ. ಈ ಕುತಂತ್ರಕ್ಕೆ ನಾವು ಬಲಿಯಾಗಬಾರ್ದು ಅಂತ ನಾನು ಹೇಳ್ತೇನೆ. ಇದುವರೆಗೂ ಮಹಿಳೆಯರು ಆಚೆ ಬಂದಿರಲಿಲ್ಲ, ಮಹಿಳೆಯರು ಎಲ್ಲವರೆಗೂ ಆಚೆ ಬರಲ್ವೋ ಅಲ್ಲಿವರೆಗೂ ಈ ಪ್ರಪಂಚಕ್ಕೆ ನ್ಯಾಯ ಸಿಗಲ್ಲ ಅಂತ ನನ್ನ ಭಾವನೆ. ಭಾರತದ ಸ್ವತಂತ್ರ ಸಂಗ್ರಾಮನೇ ಇರ್ಬೋದು, ಅದರಲ್ಲಿ ಮಹಿಳೆಯರು ಗಂಡು ಹೆಣ್ಣು ಅನ್ನುವ ಭೇದ ಭಾವನ ಮರೆತು ನಮಗೆ ಸ್ವಾತಂತ್ರ್ಯ ಗಳಿಸ್ಕೊಟ್ಟಿದ್ದಾರೆ. ಅಂತಹ ಒಂದು ಸಂದರ್ಭದಲ್ಲಿ ಈ ನಮ್ಮ ದೇಶ ಹೇಗೆ ಬೇರೆಯವರ ಹಕ್ಕಿದೆ ಇದ್ರ ಮೇಲೆ, ಹಾಗೆ ಪ್ರತಿಯೊಬ್ಬ ಮಹಿಳೆಯ ಹಕ್ಕಿದೆ. ಯಾಕಂದರೆ ಈ ಹಕ್ಕನ್ನು ನಮಗೆ ನಮ್ಮ ಸಂವಿಧಾನ ಕೊಟ್ಟಿದೆ. ಈಗ ಹಿಂದೂ ಮುಸಲ್ಮಾನರ ವಿರುದ್ಧದ ಇದು ಯುದ್ಧ ಅಲ್ಲ, ಇದು ಸಂವಿಧಾನ ಮತ್ತು ಆ ಸಂವಿಧಾನದ ವಿರುದ್ಧ. ಇವರು ಸಂವಿಧಾನನ ತಿರುಚಿ ಮನುಸ್ಮೃತಿಯನ್ನು ಈ ದೇಶದಲ್ಲಿ ಲಾಗು ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಈಗ ಮುಸಲ್ಮಾನರು ಅಂತ ಅವ್ರಿಗೆ ಹೇಳಿಬಿಟ್ಟು ಅವರ ಭಾವನೆಗೆ ದಿಕ್ಕು ತಪ್ಪಿಸಿ ಅವರು ಬೇರೆಯ ಒಂದು ಅಜೆಂಡಾ ಇಟ್ಟು ಈ ದೇಶವನ್ನು ಒಡೆಯೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನಮ್ಮ ಉದ್ದೇಶ, ನಮ್ಮ ದೇಶಕ್ಕೆ ಸ್ವತಂತ್ರ ಬಹಳ ಸುಲಭವಾಗಿ ಸಿಕ್ಕಿಲ್ಲ. ಸುಮಾರು ಜನರ ಪ್ರಾಣಾರ್ಪಣೆಯಿಂದ, ತ್ಯಾಗ ಬಲಿದಾನಗಳಿಂದ ಈ ನಮ್ಮ ದೇಶ ಸ್ವತಂತ್ರ ಆಗಿದೆ. ಈ ಸ್ವತಂತ್ರನ ನಾವು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಯಾಕಂದರೆ ಮತದಾನ ಮಾಡೋದು ನಮಗೂ ಇರೋದು ಒಂದೇ ಹಕ್ಕು, ಮೋದಿಯವ್ರಿಗೂ ಇರುವಂಥ ಒಂದೇ ಹಕ್ಕು. ಮೋದಿಯವರು ಹೇಳ್ತಾರೆ ನಮಗೆ ಮಹಿಳೆಯರ ಬಹಳ ಚಿಂತೆ ಇದೆ ಅಂತ. ಇಷ್ಟು ವರ್ಷದಿಂದ, ಇಷ್ಟು ದಿನಗಳಿಂದ ಶಾಹೀನ್ ಬಾಗ್ ಅಲ್ಲಿ 80, 90, 9, 10 ಈವನ್ 4 ತಿಂಗಳ ಮಗು ಸಹ ಬಂದು ಅಲ್ಲಿ ತನ್ನ ಅಧಿಕಾರನ ಕೇಳ್ತಾ ಇದೆ. ಇವ್ರು ಕುರುಡಾಗಿದ್ದಾರೋ ಇಲ್ಲ ಕಿವುಡಾಗಿದೆಯೋ ಇಲ್ಲ ಇವ್ರಿಗೆ ಮೂಕ ಆಗಿದೆಯೋ, ಇವ್ರು ಸರ್ಕಾರ ನಡೆಸ್ತಿದ್ದಾರೋ ಇಲ್ಲ ಅವರ ಸ್ವಾರ್ಥದ ಮನೆ ನಡೆಸ್ತಿದಾರೋ ಅಂತ ನಮಗೆ ಗೊತ್ತಿಲ್ಲ. ಆದ್ರಿಂದ ಇಲ್ಲಿ ನಾವು ಸೇರಿರುವಂತಹ ಪ್ರತಿಯೊಬ್ಬ ಮಹಿಳೆಯ ಒಂದೇ ಒಂದು ನಾರ ಅಂತ ಹೇಳ್ತೀನಿ, ಅದು ನಾವು ನಮ್ಮ ಸಂವಿಧಾನದ ವಿರುದ್ಧವಾಗಿ ಹೋಗಕ್ಕೆ ನಾವೇ ಬಿಡಲ್ಲ. ಇದು ಬರೀ ಆರಂಭ ಅಷ್ಟೇ, ಇದು ಎಚ್ಚರಿಕೆ. ನನ್ನ ಹೆಸರು ಹೇಮಾವತಿ ಅಂತ ಹೇಳಿ, ಅಡ್ವೊಕೇಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ.
ಜೊತೆಗೇನೆ ಆಲ್ ಇಂಡಿಯಾ ಮಹಿಳಾ ಸಾಂಸ್ಕೃತಿಕ ಸಂಘಟನೆನಲ್ಲಿ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿ. ಇದು SUC ಕಮ್ಯುನಿಸ್ಟ್ ಪಾರ್ಟಿಯ ಮಹಿಳಾ ಮುಂದಳ. ಇದು NRC CAA NPR ವಿರುದ್ಧ ಡಿಸೆಂಬರಿಂದನೂ ಕೂಡ ಈ ಹೋರಾಡ್ತಲಿದ್ದೀವಿ ನಾವು. ಎಲ್ಲೆಲ್ಲಿ ಶಹೀನ್ ಬಾಗ್ ಇದೆಯೋ ಅಲ್ಲೆಲ್ಲ ಹೋಗಿ ನಮ್ಮ ಸಪೋರ್ಟ್ನ ಸೂಚಿಸ್ತಾ ಇದ್ದೀವಿ. ಇದು ಬರೀ NRC NPR ಮಾತ್ರ ಅಲ್ಲ, ಹಲವಾರು ಸಮಸ್ಯೆಗಳ ವಿರುದ್ಧ ಸತತವಾಗಿ ಹೋರಾಟಗಳನ್ನ ಕಟ್ಟಿ ಬೆಳೆಸ್ತಾ ಇದ್ದೀವಿ ನಾವು. ನಾವು ನಂಬೋದು ಹೋರಾಟದಿಂದ ಮಾತ್ರ ಬದಲಾವಣೆ ಸಾಧ್ಯ ಅಂತ ಹೇಳೋದು. ಇದರಲ್ಲಿ ಮುಖ್ಯವಾಗಿ NRCನಲ್ಲಿ ಏನಂದರೆ ಹೆಣ್ಣುಮಕ್ಕಳು ಬೀದಿಗಿಳಿದಿದ್ದಾರೆ. ನಾವು 370 ತಂದಾಗ ಸುಮ್ಮನೆ ಇದ್ವಿ, ಬೇರೆ ಬೇರೆ ದನ ತಗೊಂಬಂದಾಗ ನಾವು ಸುಮ್ಮನೆ ಇದ್ವಿ. ಆದರೆ ನಮ್ಮ ಅಸ್ತಿತ್ವನೇ ಪ್ರಶ್ನೆ ಮಾಡೋ ಅಂಥದ್ದು ಬಂದಾಗ ಹೆಣ್ಮಕ್ಳು ಸುಮ್ಮನೆ ಕೂರೋದಿಲ್ಲ. ಏ, ನನ್ನ ಹೆಸರು ರಮ್ಯಾ ಅಂತ, ನಾನು AIDYO ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ನ ರೆಪ್ರೆಸೆಂಟ್ ಮಾಡ್ತಾ ಮಾತಾಡ್ತಾ ಇದ್ದೀನಿ. ಇವತ್ತೇನು ಇವರು NPR NRC CAA ಅಂತ ತಂದಿದ್ದಾರೆ, ಇದು ನಿಜವಾಗ್ಲೂ ಜನ ವಿರೋಧಿ. ಇದು ಯಾವುದೇ ಒಂದು ಧರ್ಮನ ಎತ್ತಿಡಿಯೋದಕ್ಕೆ ಆಗಲಿ, ಒಂದು ಧರ್ಮದ ವಿಚಾರದಲ್ಲಿ ಇದು ನಿಂತಿಲ್ಲ. ಬಡ ಜನ ಅಂತ ಏನಿದ್ದಾರೆ ನಮ್ಮ ದೇಶದಲ್ಲಿ, ಆ ಬಡ ಜನತೆಗೆ ಇದು ನಿಜವಾಗ್ಲೂ ತೊಂದರೆ ಕೊಡೋವಂಥದ್ದು. ಇವತ್ತೇನು ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಾಗ್ತಾ ಇದೆ, ಎಕನಾಮಿಕ್ ರಿಸೆಷನ್ ಇದೆ, ಗ್ಯಾಸ್ ಬೆಲೆ ನಿನ್ನೆ ಪೇಪರಲ್ಲಿ ನಾವು ನೋಡಿದ್ರೆ ಗ್ಯಾಸ್ ಬೆಲೆ ಕೂಡ ಹೆಚ್ಚಾಗಿದೆ. ಇಂಥ ವಿಚಾರಗಳನ್ನ ಇವರು ಮರೆಮಾಚಿ NRC CAA NPR ಅಂತ ತಂದು ಜನರನ್ನು ಟೋಟಲಾಗಿ ಡೈವರ್ಟ್ ಮಾಡ್ತಾ ಇದ್ದಾರೆ. ಡಿಸೆಂಬರ್ನಲ್ಲಿ 9.1% ಇದ್ದಿದ್ದ ಅನ್ಎಂಪ್ಲಾಯ್ಮೆಂಟ್ ರೇಟು ಫೆಬ್ರವರಿ ಸ್ಟಾರ್ಟಿಂಗ್ ಅಷ್ಟೊತ್ತಿಗೆ 9.7% ಆಗಿದೆ. ಈ ಥರ ಅನ್ಎಂಪ್ಲಾಯ್ಮೆಂಟ್ ದಿನೇ ದಿನೇ ಹೆಚ್ಚಾಗ್ತಾ ಇದ್ದರೆ ನಮ್ಮ ಯಂಗ್ಸ್ಟರ್ಸು ಕೆಲಸ ಹುಡ್ಕೊಂಡು ಎಲ್ಲಿಗೆ ಹೋಗೋಕ್ಕೆ ಸಾಧ್ಯ? ಇವರು ಸೆಕ್ಯೂರಿಟಿ ಪ್ರೊವೈಡ್ ಮಾಡಬೇಕು. ದೇಶದಲ್ಲಿ ಬೇರೆ ಜನ ನುಗ್ತಾ ಇದ್ದಾರೆ ಅಂತಂದರೆ ಸೆಕ್ಯೂರಿಟಿ ಪ್ರೊವೈಡ್ ಮಾಡಬೇಕಲ್ವ ಬಾರ್ಡರಲ್ಲಿ? ಅದೆಲ್ಲ ಹಣ ತೊಗೊಂಡು ಟ್ಯಾಕ್ಸ್ ಮುಖಾಂತರ ಇರ್ಬೋದು, ಬೇರೆ ಬೇರೆ ಥರ ನಮ್ಮ ಹತ್ರ ಕಿತ್ಕೊಂಡಿರೋ ಹಣ ಇವರೆಲ್ಲ ಏನು ಮಾಡ್ತಿದ್ದಾರೆ? ಇನ್ಬಾಕ್ಸ್ ಇನ್ ಡೆಲ್ಲಿ, ಇವನ್ ಇನ್ ಅಲಹಾಬಾದ್, ಇನ್ ಪಾಕ್ಸ್ ವರ್ಕರ್ಸ್ ಇನ್ ಕಲ್ಕಟ್ಟಾ, ಇನ್ ಹೈದರಾಬಾದ್ ಆ್ಯಂಡ್ ಸೋ ಮೆನಿ ಅದರ್ ಪ್ಲೇಸಸ್. ಸೊ ಇಟ್ ಈಸ್ ಎ ಡೆಮಾನ್ಸ್ಟ್ರೇಷನ್ಸ್ ಆಫ್ ವಿಮೆನ್ಸ್ ಸ್ಟ್ರೆಂಗ್ತ್ ಆಲ್ಸೋ ಆ್ಯಂಡ್ ಬಟ್ ದ ಬೇಸಿಕ್ ಅಂಡರ್ಲೈನಿಂಗ್ ಪ್ರಾಬ್ಲಮ್ ಈಸ್ ದ ಲೈವ್ಲಿಹುಡ್ ಪ್ರಾಬ್ಲಮ್ ವಿಚ್ ದ ಗವರ್ಮೆಂಟ್ ಈಸ್ ಅನ್ವಿಲ್ಲಿಂಗ್ ಟು ಅಡ್ರೆಸ್ ಆ್ಯಂಡ್ ದೇ ಆರ್ ಡೈವರ್ಟಿಂಗ್ ದ ಪ್ರಾಬ್ಲಮ್ ಬೈ ಎನ್ಯಾಕ್ಟಿಂಗ್ ಸಚ್ ಡ್ರಕಾನಿಕ್ ಆ್ಯಕ್ಷನ್ಸ್ like CAA, NPR, NRC and all, just diverting. When the unemployment rate is much below than 45 years back, government should be addressing that and not this. This is not even cruel, it is absurd. So that has to be addressed. ನನ್ನ ಹೆಸರು ಪ್ರೊಫೆಸರ್ ಮೋಹನ್ ರಾವ್. ಈ 3 ನಾವೆಲ್ಲರೂ ಸುಮ್ಮನೆ ಕೂತಿದ್ವಿ, ಏನು ಮಾಡೋದು, ಅವರು ದೇವ್ರ ಥರ ಇದ್ದಾರೆ, ಕೂತ್ಕೊಂಡು ಏನು ಬೇಕಾದ್ರು ಮಾಡ್ಕೋಬೋದು ಅಂತ. ಬಟ್ ದಿಸ್ ಹ್ಯಾಸ್ ಬಿನ್ ರಿಯಲಿ ಹಾರ್ಟನಿಂಗ್ ದಟ್ ಇನ್ ದ ಲಾಸ್ಟ್ 2 ದ ಯಂಗ್ ಪೀಪಲ್ ಆಫ್ ಇಂಡಿಯಾ ಹ್ಯಾವ್ ಅವೇಕನ್ ಟು ದ ಡೇಂಜರ್ಸ್ ದಟ್ ದ ಪ್ರೆಸೆಂಟ್ ಗವರ್ಮೆಂಟ್ ಪೋಸಸ್ ಟು ದ ಪೀಪಲ್ ಆಫ್ ಇಂಡಿಯಾ, ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ದೇ ಹ್ಯಾವ್ ಡಿಸ್ಟ್ರಾಯ್ಡ್ ಒನ್ ಇನ್ಸ್ಟಿಟ್ಯೂಷನ್ ಆಫ್ಟರ್ ಅನದರ್ ಆ್ಯಂಡ್ ವಿ ಆರ್ ನಾಟ್ ಗೋಯಿಂಗ್ ಟು ಗೋ ಬ್ಯಾಕ್ ನೌ. ದ ಯಂಗ್ ಪೀಪಲ್ ಹ್ಯಾವ್ ಗಿವನ್ ಅ ವೆರಿ ವೆರಿ ಸ್ಟ್ರಾಂಗ್ ಆ್ಯಂಡ್ ಗುಡ್ ಮೆಸೇಜ್. ದೇ ಆರ್ ದ ಸೇವಿಯರ್ಸ್ ಆಫ್ ಆರ್ ಕಂಟ್ರಿ ಆ್ಯಂಡ್ ಐಮ್ ಸೋ ಗ್ರೇಟ್ಫುಲ್ ಟು ದಮ್. ಜರಿಂತ CAMRC ಅದಕ್ಕೋಸ್ಕರ ಕುಟ್ಕೊಂಡಿರೋದು ಅವ್ರ NRC ಕೇಳ್ತಾರೆ ಅಜೀಜ್ ಮೋದಿ ಅದು ಬೇಕು ಇದು ಬೇಕು ಅಂದರೆ ನಾವು ನಮ್ಮದು ತೋರಿಸ್ತೀರಿ. ನಾವು ನಮ್ಮ ಅಮ್ಮಂದು ನಮ್ಮ ಅಪ್ಪದ್ದು ನಮ್ಮ ಅಜ್ಜಿದ್ದು ಅಜ್ಜಿದ್ದು ಅಂತ ಕೇಳಿದ್ರೆ ನಮ್ಮ ಹತ್ರ ಎಲ್ಲಿಂದ ತರಬೇಕು? ನಾವು ಆ ಟೈಮಾಗಿ ನಮ್ಗೆ ಹೈಸ್ಕೂಲ್ 6 ಓದಿರೋದು, ಆ ಟೈಮ್ಗೆ ನಮ್ಮ ಸರ್ಟಿಫಿಕೇಟ್ನೂ ತಗೊಂಡಿಲ್ಲ, ಹೈಸ್ಕೂಲಿಗೆ ಕೊಟ್ಟಿದ್ದಾರೆ, ಮಕ್ಕಳು ಮನೆಗೆ ಆಗಿದ್ದಾರೆ, ಎಲ್ಲಿಂದ ಇವಾಗ ಕೊಡಬೇಕು ನಾವು ಸರ್ಟಿಫಿಕೇಟ್ ಕೇಳಿದ್ರೆ? ಅದಕ್ಕೆ ಇವಾಗ ನಾವು ಇಲ್ಲಿ ಕೂತ್ಕೊಂಡಿರೋ 10 ಅಂದು ರಾತ್ರಿ ಬೆಳಗ್ಗೆ ಎಲ್ಲ ಹಿಂಗೆ ಕೂತ್ಕೊಂಡಿದ್ದೀವಿ. ರಾತ್ರಿನೇ ನಿದ್ದೆನೇ ಇಲ್ಲ ನಮಗೆ, ಹಂಗೆ ಕೂತ್ಕೊಂಡಿದ್ದೀವಿ ನಾವು. ಚಿಕ್ಕ ಚಿಕ್ಕ ಮಕ್ಕಳಿಗೆ ಹಾರ್ಟ್ ಪೇಷೆಂಟ್ಗೆ ಮನೆಗೆ ಬಿಟ್ಟು ಬಂದಿದ್ದೀವಿ. ಅಜ್ಮಾ ಮೋದಿ ಕುಂದರ್ಸಿದ್ದು ನಾವು ID ಕಾರ್ಡ್ಲಿ ಹಾಕಿ ವೋಟ್ ಹಾಕಿ, ಈಗ ಅದು ಡಾಕ್ಯುಮೆಂಟ್ಸ್ ಬೇಕು ಇದು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಎಲ್ಲಿಂದ ತರೋದು? ತುಂಬ ತೊಂದರೆ ಕೊಡ್ತಾ ಇದ್ದಾರೆ, ದಯವಿಟ್ಟು ಅವರಿಗೆ ಹೇಳಿ ವಾಪಸ್ ತಗೊಳ್ಳಿ ಅಂತ. ತುಂಬ ಕಷ್ಟ ಆಗಿದೆ ದಿಲ್ಲಿಯಲ್ಲಿ, ಅಲ್ಲಿ ಪಾಪ 2 ಕೂತ್ಕೊಂಡಿದ್ದಾರೆ ಜನ, ರಾತ್ರಿ ಎಲ್ಲ ಮಕ್ಕಳು ಎಲ್ಲ ಸಾಯ್ತಾ ಇದ್ದಾರೆ. ಶಾಜಿಯಂ ಭಯಾ ಜಬ್ ಟ್ರಿಪಲ್ ತಲಾಖ್ ಬಾತ್ ಆಯ್ತ ತಬ್ ಹಮ್ ಖಾಮೋಶ್ ರಹೆ, ಮಗರ್ ಹಮ್ ಲೋಗೋನೆ ಬಹುತ್ ಸಾರೆ ಲೋಗೋನೆ ಲಾಖೋ ಕರೋಡೋ ಕಿ ತಾದಾದ್ ಮೇ ಸೈನ್ ಕರ್ಕೆ ದಿಯೆ ಥೆ ಕೆ ಹಮ್ ಯೇ ಟ್ರಿಪಲ್ ತಲಾಖ್ ಕಾ ನಹೀ ಚಾಹತೆ. ಫಿರ್ ಜಬ್ ಸುಪ್ರೀಮ್ ಕೋರ್ಟ್ ಕಾ ಫೈಸಲಾ ಆಯಾ ತೋ ಹಮ್ ಖುಷ್ ಥೆ.
फिर बाबरी मस्जिद की बात आई तब भी हम सुप्रीम कोर्ट का मोदी जी का एहतराम करते हैं इसलिए खामोश थे, मगर अब हमारे हिंदुस्तानी होने पर सवाल किया गया तो अब हम खामोश नहीं रहेंगे भैया। अब हम प्यास समझाने की कोशिश की, बहुत सारे मांग की, मगर कुछ होने वाला नहीं है। आखिरकार हमें मैदान पर उतरना पड़ा। अब चाहते हैं कि कुछ अच्छा फैसला हो, हमारी बात समझे। ನನ್ನ ಹೆಸರು ಬಾಪು ಹೆದ್ದೂರ್ ಶೆಟ್ಟಿ ಅಂತ. ನಾವು ಈಗ CAA NRC ಮತ್ತು NPR ವಿರೋಧ ಮಾಡ್ತಾ ಇದ್ದೇವೆ. CAA ನಾವು ಯಾಕೆ ವಿರೋಧ ಮಾಡ್ತೇವೆ ಅಂದರೆ, CAAನಲ್ಲಿ ಅಫ್ಘಾನಿಸ್ತಾನ್ ಬಾಂಗ್ಲಾದೇಶ್ ಪಾಕಿಸ್ತಾನದಿಂದ ಬರುವಂತಹ ಇಲ್ಲೀಗಲ್ ಇಮಿಗ್ರೆಂಟ್ಸ್ ಇದ್ದಾರಲ್ಲ, ಅವ್ರಿಗೆ ನಾವು ನಾಗರಿಕತೆ ಕೊಡ್ತೇವೆ ಅಂತ ಹೇಳ್ತಾರೆ. ಆದರೆ ಬರೀ ಹಿಂದೂಗಳಿಗೆ, ಜೈನ್ಸು, ಬುದ್ಧಿಸ್ಟ್ಸು, ಸಿಖ್ರು, ಪಾರ್ಸಿಗಳು ಮತ್ತು ಕ್ರಿಶ್ಚಿಯನ್ಸ್ಗೆ ಮಾತ್ರ, ಮುಸ್ಲಿಮ್ಸ್ಗೆ ಕೊಡೋ ಬಗ್ಗೆ ಹೇಳಲ್ಲ. ನಾನು ಲಾಯರ್ ಆಗಿ ಹೇಳೋದೇನು ಅಂತಂದರೆ, ನಮ್ಮ ಸಂವಿಧಾನದ ಆರ್ಟಿಕಲ್ 14 ಇದೆಯಲ್ಲ, ಅದೇನು ಹೇಳುತ್ತೆ, ದೇಶ ಎಲ್ಲ ಜನರಿಗೂ ಸಮಾನರಾಗಿ ಕಾಣಬೇಕು ಅಂತ ಹೇಳುತ್ತೆ, ಮತ್ತು ಎಲ್ಲ ಕಾನೂನುಗಳ ಸಮಾನ ರಕ್ಷಣೆ ಎಲ್ಲ ಜನರಿಗೂ ದೊರಕಬೇಕು ಅನ್ನೋ ಮಾತನ್ನು ಹೇಳುತ್ತೆ. ಬರೀ ನಾಗರಿಕರಲ್ಲ, ಎಲ್ಲ ಜನರಿಗೂ. ಸೊ ಪಾಕಿಸ್ತಾನ್ ಬಾಂಗ್ಲಾದೇಶದಿಂದ ಬಂದಂತಹ ಮುಸ್ಲಿಮ್ಸ್ ಇದ್ದಾರಲ್ಲ, ಅವರು ಜನರೇ, ಆದ್ದರಿಂದ ಅವರಿಗೂ ಆರ್ಟಿಕಲ್ 14 ಪ್ರೊಟೆಕ್ಷನ್ ಸಿಕ್ಕುತ್ತೆ. ಆದರೆ CAAನಲ್ಲಿ ಆ ಪ್ರೊಟೆಕ್ಷನ್ನಿಂದ ಮುಸ್ಲಿಮರನ್ನು ವಂಚಿತರನ್ನಾಗಿ ಮಾಡಿದ್ದಾರೆ. ಆದ್ದರಿಂದ CAA ಇದು ನಮ್ಮ ಸಂವಿಧಾನಕ್ಕೆ ವಿರುದ್ಧವಾದದ್ದು ಅಂತ ನಾವು ನಂಬಿ ಅದನ್ನು ವಿರೋಧ ಮಾಡ್ತಾ ಇದ್ದೇವೆ. ಈಗ ಎನ್ ಪಿ ಆರು ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಅಲ್ಲಿ ಏನು ನೀವು ದಾಖಲೆಗಳನ್ನು ಕೊಡಬೇಕಾಗಿಲ್ಲ, ಬರೀ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಆದರೆ NPR ಇದೆಯಲ್ಲ, ಇದನ್ನು 2003 ಮಾಡಿದಂತಹ ನಿಯಮಗಳ ಅನುಸಾರ ಮಾಡ್ತಾ ಇದ್ದಾರೆ. ಆ ನಿಯಮಗಳು ಏನು ಹೇಳ್ತವೆ ಅಂತಂದರೆ, NPR ಮಾಡಿದಾಗ ಅದರಲ್ಲಿ ಯಾವುದಾದರೂ ಒಬ್ಬನ ಬಗ್ಗೆ ಅವನು ನಾಗರಿಕನಲ್ಲವೋ ಅಥವಾ ಹೌದೋ ಅನ್ನೋದ್ರ ಬಗ್ಗೆ ಸಂದೇಹ ಬಂದರೆ ಅದನ್ನು ಮೆನ್ಷನ್ ಮಾಡ್ತಾರೆ ಲಿಸ್ಟಲ್ಲಿ, ಡೌಟ್ಫುಲ್ ಸಿಟಿಸನ್ ಅಂತ ನೋಟ್ ಮಾಡ್ತಾರೆ. ಯಾರು ಮಾಡ್ತಾರೆ ಇದನ್ನು? ಯಾರು NPR ಮಾಡೋಕ್ಕೆ ಬಂದಿರ್ತಾರಲ್ಲ ನಿಮ್ಮ ಮನೆಗೆ, ವಿಲೇಜ್ ಅಕೌಂಟೆಂಟು ಅಥವಾ ನಿಮ್ಮ ಅಸಿಸ್ಟೆಂಟ್ ರೆವಿನ್ಯೂ ಆಫೀಸರು, ಅವರು ಅದನ್ನು ಮಾಡ್ತಾರೆ. ನಾನು ಹೇಳೋದು, ಇಲ್ಲಿ ಕರಪ್ಷನ್ ತುಂಬ ಜಾಸ್ತಿ ಆಗುತ್ತೆ, ಅವ್ರು ಹೇಳ್ತಾರೆ 1000 ಕೊಟ್ಬಿಡಿ ನಿಮ್ಮನ್ನು ಸಿಟಿಸನ್ ಅಂತ ಹಾಕ್ಬಿಡ್ತೇವೆ ಅಂತ, ಇದು ಒಂದು. ಎರಡು, ಅವ್ರಿಗೆ ನಿಮ್ಮ ಮೇಲೆ ದ್ವೇಷ ಇದ್ದರೆ ಏನಾದರೂ ನೆಪ ಮಾಡಿ ನಿಮ್ಮ ಮೇಲೆ ಡೌಟ್ಫುಲ್ ಅಂತ ಹಾಕ್ಬಿಡ್ತಾರೆ. ಡೌಟ್ಫುಲ್ ಅಂತ ಹಾಕಿದ ಮೇಲೆ ತಹಸೀಲ್ದಾರರು ನಿಮಗೆ ನೋಟಿಸ್ ಕೊಡ್ತಾರೆ, ನೀವು ಬಂದು ಪ್ರೂವ್ ಮಾಡಿ ನೀವು ಸಿಟಿಸನ್ಸ್ ಅಂತ. ಹೇಗೆ ಪ್ರೂವ್ ಮಾಡ್ತೀರಿ? ದಾಖಲೆಗಳೆಲ್ಲಿದ್ದಾವೆ? ಆಧಾರ್ ಕಾರ್ಡ್ ಇಸ್ ನಾಟ್ ಎ ಪ್ರೂಫ್ ಆಫ್ ಸಿಟಿಸನ್ಶಿಪ್, ಪಾಸ್ಪೋರ್ಟ್ ಇಸ್ ನಾಟ್ ಎ ಪ್ರೂಫ್ ಆಫ್ ಸಿಟಿಸನ್ಶಿಪ್ ಅಂತ ಹೇಳ್ತಾರೆ. ಪ್ಯಾನ್ ಕಾರ್ಡ್ ಇಸ್ ನಾಟ್ ಎ ಪ್ರೂಫ್ ಆಫ್ ಸಿಟಿಸನ್ಶಿಪ್ ಅಂತ ಹೇಳ್ತಾರೆ. ಹಾಗಾದರೆ ಏನೇನು ಪ್ರೊಡ್ಯೂಸ್ ಮಾಡಬೇಕು ಇವರು? ಬರ್ತ್ ಸರ್ಟಿಫಿಕೇಟು, ಹಾಂ, ನನ್ನ ಬರ್ತ್ ಸರ್ಟಿಫಿಕೇಟ್ ಸಿಕ್ಕುತ್ತೆ, ನಮ್ಮ ಅಪ್ಪನ ಬರ್ತ್ ಸರ್ಟಿಫಿಕೇಟ್ ನಾನು ಎಲ್ಲಿಂದ ತರೋಕ್ಕೆ ಸಾಧ್ಯ? ನಮ್ಮ ಅಮ್ಮನ ಬರ್ತ್ ಸರ್ಟಿಫಿಕೇಟ್ ನಾನು ಎಲ್ಲಿಂದ ತರೋಕ್ಕೆ ಸಾಧ್ಯ? ಆದ್ದರಿಂದ ಈ NPR ಅನ್ನೋದಿದೆಯಲ್ಲ, ಇದು ಸರ್ಕಾರವೂ ಹೇಳೋ ಹಾಗೆ, ಒಪ್ಕೊಂಡ ಹಾಗೆ, ಮತ್ತು ಆ ನಿಯಮಗಳ ಪ್ರಕಾರ ಕೂಡ ಇಟ್ ಈಸ್ ದ ಫಸ್ಟ್ ಸ್ಟೆಪ್ ಟು NRC. ಇದ್ರ ಬಗ್ಗೆ ಯಾವ ಡೌಟು ಬೇಡ. ಡೌಟ್ ಇದ್ದವರು 2003 ಮಾಡಿದಂಥ ನಿಯಮಗಳನ್ನು ನೋಡಬೇಕು. ವಾಜಪೇಯಿ ಪ್ರೈಮ್ ಮಿನಿಸ್ಟರ್ ಇದ್ದಾಗ ಮಾಡಿದ ನಿಯಮಗಳು, ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ NPR ಈಸ್ ದ ಬೇಸಿಸ್ ಫಾರ್ NCR ಅಂತ ಹೇಳಿದ್ದಾರೆ. ಆದ್ದರಿಂದ ಇದರ ಎಲ್ಲರ ಉದ್ದೇಶ ಏನು ಅಂತಂದರೆ, ಅಸ್ಸಾಂನಲ್ಲಿ NCR ಮಾಡಬೇಕಾದ್ರೆ ಎಷ್ಟು ವರ್ಷಗಳಾಯಿತು, ಏನೇನು ಗೊಂದಲ ಆಯಿತು ಎಲ್ರಿಗೂ ಗೊತ್ತಿದೆ. ಇಡೀ ದೇಶದಲ್ಲಿ NRC ಮಾಡಿದರೆ ಇದಕ್ಕೆ ದಶಕಗಳೇ ಬೇಕಾಗುತ್ತೆ, ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. ಆಮೇಲೆ ನನಗನ್ಸೋದು, ಅವ್ರ ಉದ್ದೇಶ ಏನು ಅಂತಂದರೆ, ಈಗ ನಮ್ಮ ಅರ್ಥವ್ಯವಸ್ಥೆ ಏನು ಕುಸಿದು ಬಿದ್ದು ಹೋಗಿದೆ, ಅದ್ರ ಬಗ್ಗೆ ಜನ ಪ್ರಶ್ನೆ ಕೇಳಬಾರದು, ಇನ್ನು ಬರೋ 4 ಇಡೀ ದೇಶದ ಜನ NRP NPR NRC NPR ಇದರೊಳಗೆ ಸಿಕ್ಕಾಕ್ಕೊಂಡಿರಬೇಕು, ಭಯ ಪಡಬೇಕು, ಅದರೊಳಗೆ ಸಿಕ್ಕಾಕೊಂಡಿರಬೇಕು, ಸಿಟಿಸನ್ಶಿಪ್ 4 ಹೋಗಿಬಿಡಬೇಕು. ಬಹುಶಃ ಇದು ಅವರ ಉದ್ದೇಶ ಅಂತ ನನಗನ್ಸುತ್ತೆ. ಆದರೆ ಕೊನೆಯದಾಗಿ ನಾನು ಒಂದು ಹೇಳಬಯಸ್ತೇನೆ, ಇವತ್ತು ಮುಸ್ಲಿಮ್ಸನ್ನು ಅವ್ರು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಒಬ್ಬ ಮಾರ್ಟಿನ್ ನ್ಯೂಮೊಲ್ಲರ್ ಅಂತ ಜೂ ಜರ್ಮನಿನಲ್ಲಿ ಸಿಕ್ಕಾಕ್ಕೊಂಡಿದ್ದ, ತಪ್ಪಿಸ್ಕೊಂಡು ಅಮೆರಿಕಾಗೆ ಓಡೋದ. ಅಲ್ಲಿ ಅವನೊಂದು ಕವನ ಬರೆದಿದ್ದಾನೆ,
ತುಂಬ ಸಿಂಪಲ್ ಆಗಿದೆ. ಫಸ್ಟ್ ದೇ ಕೇಮ್ ಫಾರ್ ದ ಸೋಷಲಿಸ್ಟ್, ಐ ಡಿಡ್ ನಾಟ್ ಸ್ಪೀಕ್ ಬಿಕಾಸ್ ಐ ವಾಸ್ ನಾಟ್ ಎ ಸೋಷಲಿಸ್ಟ್. ದೆನ್ ದೇ ಕೇಮ್ ಫಾರ್ ದಿ ಟ್ರೇಡ್ ಯೂನಿಯನಿಸ್ಟ್ಸ್, ಐ ಡಿಡ್ ನಾಟ್ ಸ್ಪೀಕ್ ಬಿಕಾಸ್ ಐ ವಾಸ್ ನಾಟ್ ಎ ಟ್ರೇಡ್ ಯೂನಿಯನಿಸ್ಟ್. ದೆನ್ ದೇ ಕೇಮ್ ಫಾರ್ ಜೂಸ್, ಐ ಡಿಡ್ ನಾಟ್ ಸ್ಪೀಕ್ ಬಿಕಾಸ್ ಐ ವಾಸ್ ನಾಟ್ ಎ ಸೋಷಲ್, ನಾಟ್ ಎ ಜೂ. ದೆನ್ ದೇ ಕೇಮ್ ಫಾರ್ ಮೀ ಆ್ಯಂಡ್ ದೇರ್ ವಾಸ್ ನೋ ಬಡಿ ಲೆಫ್ಟ್ ಟು ಸ್ಪೀಕ್ ಫಾರ್ ಮೀ. ಮುಸ್ಲಿಮ್ಸನ್ನು ಅಟ್ಯಾಕ್ ಮಾಡಿದ ನಂತರ ಖಂಡಿತವಾಗಿಯೂ ಈ ಹಿಂದುತ್ವವಾದಿಗಳು ದಲಿತರನ್ನ ಅಟ್ಯಾಕ್ ಮಾಡ್ತಾರೆ, ದಲಿತರನ್ನ ಅಟ್ಯಾಕ್ ಮಾಡಿದ ನಂತರ ಮಹಿಳೆಯರನ್ನು ಅಟ್ಯಾಕ್ ಮಾಡ್ತಾರೆ. ಹೀಗಾಗಿ ಒಟ್ಟಲ್ಲಿ ಮುಸ್ಲಿಮ್ಸನ್ನು, ದಲಿತರನ್ನ, ಕ್ರಿಶ್ಚಿಯನ್ಸನ್ನು, ಮಹಿಳೆಯರನ್ನು ಕೂಡ ಸೆಕೆಂಡ್ ಕ್ಲಾಸ್ ಸಿಟಿಸನ್ಸನ್ನು ಮಾಡಿರ್ತಾರೆ. ಆದ್ದರಿಂದ ನಾವು ಈಗಲೇ ಎಚ್ಚೆತ್ತು ಇದೆಲ್ಲವನ್ನೂ ವಿರೋಧ ಮಾಡಬೇಕು ಅಂತ ನಾನು ಕೇಳ್ತೀನಿ. ನನ್ನ ಹೆಸರು ಅರ್ಜುಮನ್. NRC ಆಗಲಿ, NPR ಆಗಲಿ, ಅಲ್ವಾ CAA ಆಗಲಿ, ಇದು ಎಲ್ಲ ಹಿಂದೂ ಮುಸ್ಲಿಮನ್ನ ಒಡೆಯೋ ತಂತ್ರ ಇದು. ಅದಕ್ಕೆ ಇದು ತೆಗಿಬೇಕು, ಇದು ವಾಪಸ್ ತಗೋಬೇಕು ಅಂತ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಇದು ಶಾಹೀನ್ ಬಾಗ್ ನಂತರ ಬಿಲಾಲ್ ಬಾಗ್ ಮತ್ತು ಎಷ್ಟು ಬಾಗ್ ಅಂತ ಗೊತ್ತಿಲ್ಲ. ಎಲ್ಲ ಹಿಂದೂಸ್ತಾನದಲ್ಲಿ, ಎಲ್ಲ ಭಾರತದಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಈ ಪ್ರೊಟೆಸ್ಟನ್ನು ಇಲ್ಲೇ ತಡೆ ಮಾಡಬೇಕು, ಇಲ್ಲಾಂದರೆ ಇದು ಹಿಂದೂಸ್ತಾನಿಯರನ್ನ ಒಡೆದು ನಾಶ ಮಾಡುತ್ತದೆ. ಇದು ಯಾರೂ ಬೆಳೆಯೋದಿಲ್ಲ, ಇದು ಇಲ್ಲಿಗೆ ಮತ್ತೆ ಸ್ಟಾಪ್ ಆಗ್ತದೆ. ಅದಕ್ಕೆ ಎಲ್ಲರಿಂದ ವಿನಂತಿಯಿಂದ ಕೇಳ್ತೇನೆ, ಎಲ್ಲರೂ ಈ ಪ್ರೊಟೆಸ್ಟಿಗೆ ಸಾಥ್ ಕೊಡಿ, ನಮ್ಮೆಲ್ಲರನ್ನ ಕೈ ಜೋಡಿಸಿ ಈ ಪ್ರೊಟೆಸ್ಟ್ಗೆ ಸಾಥ್ ಕೊಡಿ, ಅವರು NRC NPRನ ತಡೆಯೋದಕ್ಕೆ ಎಲ್ಲರೂ ನಮ್ಮ ಸಾಥ್ ಕೊಡಿ ಅಂತ ನಾನು ಎಲ್ಲರನ್ನ ಇಷ್ಟು ಕೇಳ್ಕೊಳ್ತಾ ಇದ್ದೀನಿ. ಈ ಮಹಿಳೆಯರಿಂದ ಎಷ್ಟಾಗುತ್ತೋ ಅಷ್ಟು ನಾವು ಇದಕ್ಕೆ ನಮ್ಮ ಜೀವ ಇರೋವರೆಗೂ ನಾವು ಈ ಪ್ರೊಟೆಸ್ಟನ್ನು ಮಾಡ್ತೀವಿ. ಮತ್ತು ಇದು NRC ಆಗಲಿ NPR ಆಗಲಿ, ಇದು ಕಾನೂನು ಬರೋಕ್ಕೆ ನಾವು ಕೊಡೋದಿಲ್ಲ. ಯಾಕಂದರೆ ಅಂಬೇಡ್ಕರನ ಸಂವಿಧಾನ ಇಲ್ಲಿ ಇದೆ, ಅದನ್ನೇ ನಾವು ಮುಂದೆ ಒರಿಬೇಕು ಅಂತ ನಾವು ಎಲ್ಲರನ್ನೇ ಕೇಳ್ಕೊಳ್ತೀವಿ. ನನ್ನ ಹೆಸರು ಉಮ್ರಾಸ್ ಖಾನ್. ನಮ್ಮ ಸರ್ಕಾರ ಇದು ದಯವಿಟ್ಟು ಇದನ್ನು ರಿಜೆಕ್ಟ್ ಮಾಡಬೇಕು ಅಂತ ನಮ್ಮ ವಿನಂತಿ. ಅದಕ್ಕೋಸ್ಕರ ನಾವು ಈ ಇದು ಪ್ರೊಟೆಸ್ಟನ್ನು ನಡೆಸ್ತಾ ಇದ್ದೀವಿ. ಎಲ್ಲರೂ ಸಹ ಏಜ್ ಆಗಿರೋ ಮಕ್ಕಳವರು ಮತ್ತು ಯಾರ್ಯಾರಿದ್ದಾರೆ ಇದರಲ್ಲಿ ಎಲ್ಲ ಬೇರೆ ಲೇಡೀಸೇ ಇರೋದು, ಜಾಸ್ತಿ ಜನ ನೋಡ್ತೇನೆ, ಹೆಚ್ಚು ಸಂಖ್ಯಾದಲ್ಲಿ ಲೇಡೀಸೇ ಇರೋದು. ಅದರಿಂದ ನಾವು ಈ ಪ್ರೊಟೆಸ್ಟ್ ನಡೆಸ್ತಾ ಇದ್ದೀವಿ. ಯಾಕೆಂದರೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ನಾವು ಕೇಳ್ಕೊಳ್ತೀವಿ, ಇದನ್ನು ವಜಾ ಮಾಡಿ ದಯವಿಟ್ಟು. ಇದರಿಂದ ಏನು ಲಾಭ ಅಂತಿಲ್ಲ, ಬರೀ ತೊಂದರೆ ಆಗ್ತಾ ಇರೋದು.